ವಿಜಯ್ ಮತ್ತೆ ಗೀತಾ ಅವರು ನಿಮ್ಮ ಬಗ್ಗೆ ನೀವು ಕೇಳಿರುವಂತ ರೂಮರ್ ಏನು? ನಾವ್ ಇಬ್ರು ಲವ್ ಮಾಡ್ತಾ ಇದೀವಿ, ಮದ್ವೆ ಆಗಿದೀವಿ, ಮಕ್ಕಳಾಗಿದೆ, ಮಕ್ಕಳು ನಾಮಕರಣ ಮಾಡಿದೀವಿ, ಇಂಥವೆಲ್ಲ ಕೇಳಿದೀವಿ, ಓಡೋಗಿದೀವಿ, ಧರ್ಮಸ್ಥಳಲ್ಲಿ ಓಡೋಗಿ ಮದ್ವೆ ಆಗಿದೀವಿ. ಸಚ್ ಬ್ಯಾಡ್ ರೂಮರ್ಸ್, ಅದೊಂದು ವರ್ಸ್ಟ್. ನಾವಾಗ ಏನಂದ್ರೆ ಅದು ಏನಂದ್ರೆ ನನ್ನ ಮಮ್ಮಿ ಡ್ಯಾಡಿಗೆ, ಮಮ್ಮಿಗೆ ಎಸ್ಪೆಷಲಿ ಫೋನ್ ಮಾಡಿ, ಅಮ್ಮಂಗೆ ನನ್ನ ಮಗಳು ಮದ್ವೆ ಆಗಿದೆ ಅಂತೆ, ನಮ್ಮಮ್ಮ ಮದ್ವೆ ಆಯ್ತು ಅಂದ್ರೆ ನನಗೆ ಕೇಳ್ತಾ ಇದ್ರೆ ನಾನು ಅಮ್ಮ ನಾನು ಇನ್ನೊಂದೇ ಅಲ್ಲ ಯಾರೋ ಕೇಳಿದ್ರು ಅಂದ. ನಮ್ಮಮ್ಮ ನಮ್ಮಮ್ಮ ಅಂದರೆ ಡ್ಯಾಡಿ ಮಮ್ಮಿ ಆಗಲಿ, ಇವ್ರ ಅಪ್ಪ ಅಮ್ಮ ಆಗಲಿ, ಒಂದೇ ಹೇಳಿರೋದು, ನೀವು ಫ್ರೆಂಡ್ಶಿಪ್ ಆಗಲಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆಯಾ, ದಟ್ಸ್ ಫೈನ್, ಎಲ್ಲರೂ ಮೆಚ್ಚಿಸೋ ಅವಶ್ಯಕತೆ ಇಲ್ಲ, ನಿಮಗೆ ನೀವೇನಂತ ಗೊತ್ತಿದ್ರೆ ಸಾಕು ಅಂತ. ಆ್ಯಕ್ಚುಲಿ ನಾನು ಇನ್ನು ಸ್ವಲ್ಪ ತಿಂಗಳು ಗೀತ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 8 to 1 year ಮಾತ್ಬಿಟ್ಟಿದ್ದೀವಲ್ಲ, 8 months to 1 year ಮಾಡ್ಬಿಟ್ಟಿದ್ವಿ ಅಂದ್ರೆ ಇದೇ ತರ ಬ್ಯಾಡ್ ರೂಮರ್ ಶುರು ಆದ ಸ್ಟಾರ್ಟಿಂಗ್. ಅದೇ ಹೇಳಿದ್ರಲ್ಲ, ಸ್ಟಾರ್ಟಿಂಗ್ ಫ್ರಮ್ ಲೋ 2 months ಡಿಪ್ರೆಷನ್ನು, ನಾ ಯಾಕಪ್ಪ ಬೇಕು, ನಾವು ನಮ್ದಾಯ್ತು ಕೆಲಸ ಆಯ್ತು, ಯಾಕೆ ಈ ಟ್ರೋಲ್ಗೆಲ್ಲ ಸಿಕ್ಕಾಕೊಂಡದ್ದು ಅಂತ ನಾವಿಬ್ರು ಮಾತಾಡೋದು ಕಮ್ಮಿ ಮಾಡಿದ್ವಿ. ಫುಲ್ ಕಂಪ್ಲೀಟ್ ಬಂದ್ವಾ ಸೀನ್ ಮಾಡೋದ್ವಾ, ಹಾಯ್ ಬಾಯ್ ಅಷ್ಟೇ ಅನ್ಕೊಂಡು ಅಂದ್ರೆ ಸಿಕ್ಕಾಪಟ್ಟೆ. ಅಂದ್ರೆ ಅದು ಪರ್ಸನಲ್ ಲೈಫ್ಗೆ ಇಂಪ್ಯಾಕ್ಟ್ ಆಗುತ್ತೆ ಸಿಕ್ಕಾಪಟ್ಟೆ, ಯಾಕಂದ್ರೆ ಇವನು ಒಂದು ಪರ್ಸನಲ್ ಲೈಫ್ ಇದೆ, ನಂದು ಒಂದು ಪರ್ಸನಲ್ ಲೈಫ್, ಫ್ಯೂಚರಲ್ಲಿ ಅದು ಇಬ್ರ ಲೈಫ್ಗೂ ಎಫೆಕ್ಟ್ ಆಗ್ಬೋದು, ಯಾರ ಲೈಫಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಅವನೇನು ಯೋಚನೆ ಮಾಡಿದೆ ಅಂದರೆ ನೀನು ಹುಡುಗಿ, ಹುಡುಗಿರ ಲೈಫ್ಗೆ ಬೇಗ ಇಂಪ್ಯಾಕ್ಟ್ ಆಗುತ್ತೆ, ಸೊ ನಾನೇ ದೂರ ಇರ್ತೀನಿ ಅಂತ ಇವಾಗ ಲೈಕ್ ದಟ್. ನಾನು ನೀವು ಮಾತಾಡಿದ್ರೆ ನಾನು ಯಾಕೆ ಮಾಡಿದೆ, ಹೋಗಿ ಬನ್ನಿ ಅಂತಲೇ ಮಾತಾಡ್ತಿದ್ವಿ ನಾನು ಅವನು, ಹೋಗಿ ಬನ್ನಿ ಅಂತ, ಇವಾಗ ಹೋಗೋ ಬಾರೋ ಹೋಗಿ ಬಾರಿ ಅಂತ ಮಾತಾಡ್ತೀವಿ. ಓಕೆ ನೀವು ಹೇಗೆ ಹೇಳ್ತೀರೋ ಹಾಗೆ ಅಂದ್ಬಿಟ್ಟು ನಾನು ಅವನು ಆಲ್ಮೋಸ್ಟ್ 8 months 1 year ಮಾತ್ಬಿಟ್ವಿ. ಆಮೇಲೆ ಲೈಕ್ ಇಬ್ಬರು ಹಿಂಗೆ ಕೂತ್ಕೊಂಡು ಮಾತಾಡುವಾಗ ನಮ್ಮ ಇಬ್ಬರಿಗೆ ನಾವೇ ಕ್ಲಾರಿಟಿ ತೊಗೊಂಡ್ವಿ, ನಿಂಗೆ ಆ ಥರ ಫೀಲಿಂಗ್ಸ್ ಇದೆಯಾ ಅಂತ ನಾನು ಅವನು ಕ್ವಶನ್ ಮಾಡಿದೆ, ಅವ್ನು ನನಗೆ ಕ್ವಶನ್ ಮಾಡಿದೆ. ಇಲ್ಲ ಅಂದಮೇಲೆ ಸರ್ ಬೇರೆಯವ್ರಿಗೆ ಯಾಕೆ ತಲೆ ಕೆಡ್ಸ್ಕೊಬೇಕು? ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಅನಿಸುತ್ತೆ ಅಲ್ವಾ ಹೇಳಿದ್ದು, ಯಾಕೆ ಮಾತಾಡ್ತಿಲ್ಲ ಅಂತ ಕ್ವಶನ್ ಮಾಡಿದ್ದು ನಮ್ಮ ಡೈರೆಕ್ಟರ್ ಅನಿಸುತ್ತೆ. ಕ್ವಶನ್ ಮಾಡಿದಾಗ ನಾವಿಬ್ರು ಕೂತ್ಕೊಂಡು ಮಾತಾಡಿದಾಗ ವಿ ಗಾಟ್ ಸಮ್ ಕ್ಲಾರಿಟಿ, ಓಕೆ ಬೇರೆಯವ್ರಿಗೆ ಯಾಕೆ ತಲೆ ಕೆಡ್ಸ್ಕೊಬೇಕು, ನಮ್ಮ ಪಾಡಂಗೆ ನಾವು ಇರೋಣ, ನಾವು ಜೊತೆಗಿದ್ರು ಮಾತಾಡ್ತಾರೆ. ಆ್ಯಕ್ಚುಲಿ ಅವಾಗ 8 months ನಾವು ಏನು ಮಾತಾಡ್ತಿರ್ಲಿಲ್ವೋ, ನಾವು ಜೊತೆಗೆ ಇರಲಿಲ್ಲ, ಲೈಕ್ ಹಾಯ್ ಬಾಯ್ ಅನ್ನೂ ಇರ್ತಿರಲಿಲ್ಲ. ಗುಡ್ ಮಾರ್ನಿಂಗ್ ಅವನು ಅಷ್ಟೇ, ಅವಾಗ ಹಂಗಿದ್ದಾಗೂ ಮಾತಾಡಿದ್ರು. ಸೊ ಇದ್ರೂ ಮಾತಾಡ್ತಾರೆ, ಇಲ್ಲದೇ ಇದ್ರೂ ಮಾತಾಡ್ತಾರೆ, ಸೊ ವೈ ಶುಡ್ ಬಿ ಕೇರ್? ಸೊ ಫ್ರೆಂಡ್ ನಾವು ಹೆಂಗಿದೀವೋ ಹಂಗೆ ಇರೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಹ್ಯಾಪಿ. ಎಸ್, ಕಡೆಯದಾಗಿ ನಿಮ್ದು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು ಸ್ವಲ್ಪ ಟೈಮ್ ಮುಂಚೆ, ಅದು ಯಾವ ಹಂತಕ್ಕೆ ಬಂತು? ಅದು ಆ್ಯಕ್ಚುಲಿ ನನಗೆ ಕ್ಲಾರಿಟಿ ಇಲ್ಲ ಏನಾಗ್ತಿದೆ ನನ್ನ ಜೀವನದಲ್ಲಿ ಅಂದೇ, ಯಾಕಂದರೆ ನಾನು ತೆಲುಗು ಸೀರಿಯಲ್ ಮಾಡ್ತಾ, ಕನ್ನಡ ಸೀರಿಯಲ್ ಮಾಡ್ತಾ, 30 days ಫುಲ್ ಬ್ಲಾಗ್ಡ್. ಸೊ ಇವಾಗ ತೆಲುಗು ಸೀರಿಯಲ್ ಮುಗ್ದಿದೆ. ಸೊ ಶುಡ್ ಸಿ, ಅವರು ಹೇಳಿದ್ದಾರೆ ಫೋನ್ ಮಾಡಿದೆ ಅಂದರೆ ರೀಸೆಂಟಾಗಿ ಮೀಟ್ ಮಾಡಿದ್ವಿ. ಸೊ ಶಿ ಸೆಡ್ ಲೈಕ್ ಸಮ್ ಟೈಮ್ ಬೇಕು ಅಂತ ಹೇಳಿದ್ದಾರೆ. ಸೊ ಒಂದು ಮೂವಿ ಮಾಡಬೇಕಂದ್ರೆ ಎಲ್ಲ ಥರ ಪ್ರೊಸೀಜರ್ ಮಾಡ್ಕೊಬೇಕು, ಇವಾಗ ನಾವು ಹರಿಬರಿಯಲ್ಲಿ ಮೂವಿ ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಪ್ರೊಡ್ಯೂಸರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರ ಮೇಲೂ ಪ್ರೆಷರ್ ಇರುತ್ತಲ್ಲ. ಸೊ ಸಮ್ ಟೈಮ್ಸ್ ಬೇಕು ಅಂತ ಹೇಳಿ, ಸಮ್ ಟೈಮ್ ಬೇಕಂತ ಹೇಳಿದ್ದಾರೆ. ಸೊ ಟೇಕ್ ಯೋ ಓನ್ ಟೈಮ್ ಅಂತ ಹೇಳಿದ್ದೀನಿ. ಸೊ ನಡೀತಾ ಇದೆ ಎಲ್ಲನೂ. ಎಸ್, ಗೀತಾ ಸೀರಿಯಲ್ನ ಈ ಮುದ್ದಾದ ಜೋಡಿಗೆ ನಾವು ವಿಶ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಿಮ್ಮ ಜರ್ನಿಗೆ ತುಂಬ ಒಳ್ಳೆಯದಾಗಲಿ. ನಿಮಗೂ ಕೂಡ. ಎಸ್, ಇದು ಗೀತಾ ಸೀರಿಯಲ್ನ ಜೋಡಿಯ ಒಂದು ಮುದ್ದಾದ ಮಾತಾಗಿತ್ತು.